ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ಬರೋಣ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನವನ್ನ ಆರಂಭಿಸಲಾಗಿತ್ತು. ಈ ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ ಜಿ ಒದವರು, ಹೀಗೆ ಹಲವಾರು ಜನ ಸೇರಿಕೊಂಡು ನಗರವನ್ನು ಯಾವ ರೀತಿ ಸ್ವಚ್ಛವಾಗಿಡಬೇಕು ಅನ್ನೋದರ ಕುರಿತಾಗಿ ಜನರಿಗೆ ಜಾಗೃತಿ ಮೂಡಿಸೋದಲ್ಲದೆ ಕಬ್ಬನ್ ಪಾರ್ಕ್ ಸುತ್ತಮುತ್ತಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ. ಬನ್ನಿ ಹಾಗಾದರೆ ಯಾವ ರೀತಿ ಸ್ವಚ್ಛತಾ ಕಾರ್ಯ ನಡೆದಿದೆ ಅನ್ನೋದನ್ನು ನೋಡ್ಕೊಂಡ್ಬರೋಣ. ಪಾರ್ಕ್ ಆವರಣದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷ ಆಯಿತು, ಮಕ್ಕಳು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅದಾದ ನಂತರ ನಾವು ದೈಹಿಕವಾಗಿ ಬಹಳಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ನಂತರದ ಹಂತದಲ್ಲಿ ನಾವು ಮಾನಸಿಕವಾಗಿಯೂ ಕೂಡ ನಕಾರಾತ್ಮಕವಾದಂಥ ಯೋಚನೆಗಳನ್ನು ಹೊರದೂಡಿ ಸಕಾರಾತ್ಮಕವಾದಂಥ ಯೋಚನೆಗಳನ್ನು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ನಾವು ಸ್ವಚ್ಛತೆಯನ್ನು ಪರಿಪೂರ್ಣವಾಗಿ ಆಚರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ. By cleaning the premises, it gives a new message to all the people that all the government officials and all the departments, all the NGOs and all the students, we came together and give a new direction, give a new message to the people of India that we can clean India and we can make it a developed India in the new future by the Prime Minister of India. So I think it's a new initiative, it will give a new direction, it will give a new hope to the youngsters and also to the all generation together. They are very enthusiasm to do the work, to create the awareness among the public, to maintain the premises very clean, and then to segregate the waste, wet waste and the dry waste, and also avoiding the plastic use, and they are creating awareness among the public to maintain this kind of cleanliness and also the health and hygiene, and also to protect the environment. ಇಂದು 7ನೇ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಸಮಾರೋಪ ಸಮಾರಂಭವನ್ನ ನೆರವೇರಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ ಕೇಂದ್ರ ಸಚಿವೆಯಾಗಿರುವ ಅನ್ನಪೂರ್ಣ ಅವರು ಮಕ್ಕಳಿಗೆ ಪೌಷ್ಟಿಕ ಆಹಾರ ತಿನ್ನಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ಕಾರ್ಯಕ್ರಮ, ಸಚಿವೆ ಯಾವ ರೀತಿ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸಿದ್ದಾರೆ ನೋಡೋಣ. ರಾಂಚಿ ಜಹಾಂಪರ್ ಪೋಷಣ್ ಮಾಹ್ ಕೇ ಸಮಾಪನ್ ಸಮಾರೋಹ ಕಾ ಆಯೋಜನ್ ಕಿಯಾ ಗಯಾ. राष्ट्रीय पोषण माह, जैसा कि आप जानते हैं कि ये सितंबर महीने में मनाया जा रहा है और माँ और बच्चों के पोषण के लिहाज से ये अत्यंत महत्वपूर्ण भविष्य में उनके स्वास्थ्य को निर्धारित करेगा. जो आचार्यों सभी 500 बच्चों के लिए माननीय मुख्य अतिथि महोदय, माननीय विशिष्ट अतिथि महोदय के लिए, और आज का ये समय, आज का ये समारोह कभी न भूलने वाला है. और मैं सादर अनुरोध करूंगी ಎತ್ತಿನಹೊಳೆ ಯೋಜನೆಯಿಂದಾಗಿ ಮುಂದಿನ ವರ್ಷದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಮನಗರ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತು ತುಮಕೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎತ್ತಿನಹೊಳೆ ಕಾಮಗಾರಿಯನ್ನು ಈಗಾಗಲೇ ಆರಂಭಿಸಲಾಗಿದ್ದು ಮುಂದಿನ ವರ್ಷದೊಳಗೆ ಇದು ಸಂಪೂರ್ಣಗೊಳ್ಳುತ್ತೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಡಿಸಿಎಂ ಅನ್ನೋದನ್ನ ನೋಡೋಣ. ಮಳೆಗಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು, ರೂರಲ್ ಮಂಡ್ಯ, ರಾಮನಗರ ಇಷ್ಟು ಆಗದೆ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಕುಡಿಯೋ ನೀರು ನೆಕ್ಸ್ಟ್ ಎತ್ತಿನೊಳೆದು ನೀರು ಈಚೆ ತೆಗೆದಿದ್ದೀವಿ.
ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ, ಫಾರೆಸ್ಟ್ ಜಮೀನನ್ನು. ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಫಾರೆಸ್ಟ್ ಮಿನಿಸ್ಟರ್ ನಾವು ಹೇಳಿದ್ದೀವಿ. ಈಗ ಅಲ್ಲಿ ಕೆಲಸ ಮಾಡಬೇಕು, ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರಿಗೆ ನೀರು ಬಿಡಬೇಕು. ಈ ಮಧ್ಯದಲ್ಲಿ ಬಿಳುಗುಂಡುಳದು ಸ್ವಲ್ಪ ಬಿಜೆಪಿ ಗವರ್ಮೆಂಟ್ ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಇದು ಬೈರುಗುಂಡು ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ, ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಬೇಕಾದ್ರೆ ಈ ತುಮಕೂರಿಗೆ ಬಹಳ ಅದು, ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಇಕ್ಕಪ್ಸ್ ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು. ಇನ್ನೊಂದು 4-5 ದಿನದಲ್ಲಿ ಇದು ಮಾಡಿದ್ರು, ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಕಾರ್ಯಕ್ರಮ ವಿಸಿಟ್ ಮಾಡುವಂತ ಕಾರ್ಯಕ್ರಮ ಇಟ್ಕೊಳ್ತೀವಿ. ಸ್ಪಾಟ್ ಹೋಗ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇವೆ. ಈಗಾಗಲೇ 2 ಹಂತದ ಚುನಾವಣೆ ಸಂಪೂರ್ಣಗೊಂಡಿದ್ದು 3ನೇ ಹಂತದ ಚುನಾವಣೆಗಾಗಿ ಸಕಲ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗಿದೆ. ಈಗಾಗಲೇ ಅಲ್ಲಿ 2 ಹಂತದ ಚುನಾವಣೆ ಕೂಡ ಅಷ್ಟೇನು ಗಲಭೆಗಳಿಲ್ಲದೆ ಗಲಾಟೆಗಳಿಲ್ಲದೆ ಒಂದು ರೀತಿಯಲ್ಲಿ ಶಾಂತಿಯುತವಾಗಿಯೇ ನಡೆದಿದೆ ಅಂತ ಹೇಳಬಹುದು. ಇದೀಗ 3ನೇ ಹಂತದ್ದು ಅಥವಾ 3ನೇ ಹಂತದ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬನ್ನಿ ಹಾಗಾದ್ರೆ ಅಲ್ಲಿನ ತಯಾರಿಗಳು ಯಾವ ರೀತಿ ನಡೀತಾ ಇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪಾಠ